गाइस वेलकम बैक टू द चैनल। सो इवत्तिन वीडियोदल्ली स्मैकडाउन लाइव इंदु रेटिंग्स बिडगडे आगिदे। सो एष्टु बंदिदे अंत तिळिसिकोड्तीनि। रोमन रेन्स अवर हत्र ओंदु टाइटल अंतु WWE पक्का तेगेदुकोळ्ळुत्ते अंत सक्कत्तु रूमर्स बर्ता इदे। सो अदेनु अंत तिळिसिकोड्तीनि। ब्रेव वायट अवर बग्गे कूड ओंदु अफिशियल अपडेट बंदिदे, अदन्नु कूड तिळिसिकोड्तीनि। वीडियोदल्ली तुंबा इंटरेस्टिंग अपडेट गळु इरुत्ते। नीवेन् माडबेकु अंद्रे ಚಾನೆಲ್ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ। ನಮ್ಮ ಮೊದಲನೇ ಅಪ್ಡೇಟ್ ಕಡೆ ಬರೋದಾದರೆ, ನಾಳೆ ಮಂಡೆ ನೈಟ್ ರಾ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು। ಮಂಡೆ ನೈಟ್ ರಾಗೆ WWE ಏನೇನು ಅಡ್ವರ್ಟೈಸ್ ಮಾಡ್ತಾ ಇದೆ ಅಂದರೆ, ಮೊದಲನೇದಾಗಿ ರೇಮಿಸ್ಟೇರಿಯಾ ವರ್ಸಸ್ ಫಿನ್ ಬ್ಯಾಲರ್ ಅವರ ಸಿಂಗಲ್ಸ್ ಮ್ಯಾಚ್ನ WWE ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡ್ತಾ ಇದೆ। ಗೈಸ್, ನಿಮಗೊಂದು ಗುಡ್ ನ್ಯೂಸ್ ಕೊಡ್ತೀನಿ, ಎಡ್ಜ್ ಅವರು ಎಲ್ಲ ಮಂಡೆ ನೈಟ್ ರಾಗೂ ಕೂಡ ಬರ್ತಾರಂತೆ, ಅದು ಅಫಿಷಿಯಲ್ ಆಗಿದೆ। ಸೊ ನಾಳೆ ಕೂಡ ಎಡ್ಜ್ ಅವರು ನಮಗೆ ನೋಡೋದಕ್ಕೆ ಸಿಗ್ಬೋದು। ಸೊ ಇದು ನಾಳೆ ಅದಾದಮೇಲೆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ। US ಚಾಂಪಿಯನ್ಶಿಪ್ಗೆ ಬಾಬಿ ಲ್ಯಾಶ್ಲಿ ವರ್ಸಸ್ ಥಾಮಸೋ ಚಾಂಪಾ ಅವರ ನಡುವೆ ಈ ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನಾನಂತೂ ಸಖತ್ತು ಕಾಯ್ತಾ ಇದ್ದೀನಿ। ಯಾಕಂದರೆ ಚಾಂಪಾ ಅವರಿಗೆ ಪುಷ್ಷು ಈಗ ತಾನೇ ಸಿಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಟ್ರಿಪಲ್ ಎಚ್ ಅವರು, ಸೊ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ। ಆ್ಯಂಡ್ ಬಾಬಿ ಲ್ಯಾಶ್ಲಿ ಅವರು ಅಷ್ಟೊಂದು ಡಾಮಿನೆಂಟ್ ಆಗಿದ್ದಾರೆ, ಸೊ ಅವರು ಕೂಡ ಸೋಲಲ್ಲ ಆ್ಯಂಡ್ ಇವರು ಕೂಡ ಪುಷ್ಷು ಸಿಗ್ತಾ ಇದೆ, ಏನೂ ಹೇಳೋದಕ್ಕಾಗೋದಿಲ್ಲ। ಸೊ ನಾಳೆ ನೋಡೋಣ, ಹೊಸ ಚಾಂಪಿಯನ್ ಏನಾದ್ರು ಕ್ರೌನ್ ಆಗ್ತಾರೋ ಅಥವಾ ಬಾಬಿ ಲ್ಯಾಶ್ಲಿನೇ ಚಾಂಪಿಯನ್ಶಿಪ್ನ ರಿಟೈನ್ ಮಾಡ್ಕೋತಾರೋ ಅಂತ। ಸೊ ಇನ್ನೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ ನಿಮಗೆ, WWE ಕ್ಲಾಶ್ ಆಫ್ ದಿ ಕ್ಯಾಸಲಲ್ಲಿ ಎಡ್ಜ್ ವರ್ಸಸ್ ಫಿನ್ ಬ್ಯಾಲರ್ ಅವರ ಮ್ಯಾಚ್ನ ಮಾಡೋದಕ್ಕೆ ಪ್ಲಾನ್ನ ಮಾಡ್ತಾ ಇದೆಯಂತೆ। ಎಸ್, ನಾನಂತೂ ಸಖತ್ತು ಕಾಯ್ತಾ ಇದ್ದೀನಿ ಎಡ್ಜ್ ವರ್ಸಸ್ ಫಿನ್ ಬ್ಯಾಲರು ಕ್ಲಾಶ್ ಆಫ್ ದಿ ಕ್ಯಾಸಲು, ತುಂಬ ದೊಡ್ಡ ಮ್ಯಾಚ್ ಇದು। ಸೊ ಸಖತ್ತು ಎಕ್ಸೈಟಿಂಗ್ ಆಗಿದ್ದೀನಿ, ನೋಡೋಣ ಈ ಸ್ಟೋರಿ ಲೈನ್ ಮುಖಾಂತರ ಯಾವಾಗ ಇವರ ಮ್ಯಾಚು ಸೆಟ್ ಆಗುತ್ತೆ ಅಂತ। ಸೊ ನೀವು ಕಾಯ್ತಾ ಇದ್ರೆ ಕೆಳಗಡೆ ಮೆಸೇಜ್ ಹಾಕ್ಬಿಡಿ। ಆ್ಯಂಡ್ ಎಡ್ಜ್ ಅವರು ಇನ್ನು ಎಲ್ಲ ರೀತಿಯ ರಾಗಳಿಗೂ ಕೂಡ ಅಪಿಯರೆನ್ಸ್ನ ಕೊಡ್ತಾ ಇದ್ದಾರೆ, ಸೊ ನೋಡೋಣ ಏನೇನು ಎಂಟರ್ಟೈನ್ಮೆಂಟ್ನ ಮಾಡ್ತಾರೆ ಅಂತ। ಸೊ ಗೈಸ್, ಇಷ್ಟು ನಾಳಿನ ರಾಗೆ WWE ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡಿದೆ। ಸೊ ಇನ್ನೂ ಏನೇನಾಗುತ್ತೆ ಅಂತ ಗೊತ್ತಿಲ್ಲ, ಪ್ರಾಬಬ್ಲಿ ಊಸೋಸ್ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗ್ಬೋದು, ಆ್ಯಂಡ್ ಸೆತ್ ರೋಲಿನ್ಸ್ ಆ್ಯಂಡ್ ರಿಡಲ್ ಅವರು ನೋಡೋದಕ್ಕೆ ಸಿಗ್ಬೋದು, ಆ್ಯಂಡ್ ಮನಿ ಇನ್ ದ ಬ್ಯಾಂಕ್ ವಿನ್ನರ್ ಥಿಯರಿ ಅವರು ಕೂಡ ನಮಗೆ ರಾಲಿ ನೋಡೋದಕ್ಕೆ ಸಿಗ್ಬೋದು। ಸೊ ಪ್ರಾಬಬ್ಲಿ ಇನ್ನೂ ಒಂದು ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ಬೋದು। ಸೊ ನಾಳಿನ ರಾನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ। ಎಸ್, ನನ್ನ ಚಾನಲಲ್ಲೂ ಕೂಡ ನಿಮಗೆ ರಿವ್ಯೂನ ತೊಗೊಬಂದು ಕೊಡ್ತೀನಿ, ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ। ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಸ್ಮ್ಯಾಕ್ಡೌನ್ ಲೈವ್ ಇಂದು ರೇಟಿಂಗ್ಸ್ ಬಿಡುಗಡೆಯಾಗಿದೆ ಗೈಸ್। ಎಸ್, ನಾವು ಕಳೆದ ವಾರದ ಸ್ಮ್ಯಾಕ್ಡೌನ್ ಲೈವ್ ಇಂದು ರೇಟಿಂಗ್ಸ್ನ ನೋಡೋದಾದ್ರೆ 2.06 ಮಿಲಿಯನ್ ವ್ಯೂವರ್ಶಿಪ್ ಬಂದಿತ್ತು, ಬಟ್ ಈ ವಾರ ಕಮ್ಮಿ ಆಗಿದೆ ಗೈಸ್। ಎಸ್, ನನಗಂತೂ ಸಖತ್ತು ಶಾಕ್ ಆಯಿತು। ಎಸ್, ರೇಟಿಂಗ್ಸು 1.983 ಮಿಲಿಯನ್ ಸಮ್ಥಿಂಗ್ ಬಂದಿದೆ, ಎಸ್ ಕಮ್ಮಿ ಅಂತೂ ಪಕ್ಕಾ ಆಗಿದೆ। ಬಟ್ ಆ ಕಡೆ ರಾಯಿನ ರೇಟಿಂಗ್ಸ್ ನೋಡಿದ್ರೆ ನಾವು 2.2 ಮಿಲಿಯನ್ ಗಂಟೆ ಹೋಗ್ಬಿಟ್ಟಿದೆ, ಬಟ್ ಇಲ್ಲಿ ಸ್ಮ್ಯಾಕ್ಡೌನ್ನ ರೇಟಿಂಗ್ಸು ಕಮ್ಮಿ ಆಗಿದೆ, ಪ್ರಾಬಬ್ಲಿ ಇದು ಕೂಡ ಜಾಸ್ತಿ ಆಗೇ ಆಗುತ್ತೆ। ಸೊ ಒಂದೇ ಒಂದು ವೀಕ್ ಇಂದು ನಾವು ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ। ಸೊ ನೋಡೋಣ ಏನಾಗುತ್ತೆ ನೆಕ್ಸ್ಟ್ ವೀಕಿನ ಸ್ಮ್ಯಾಕ್ಡೌನಲ್ಲೂ ಹೇಗೆ ಇರುತ್ತೆ ಆ್ಯಂಡ್ ರೇಟಿಂಗ್ಸು ಯಾವ ರೀತಿ ಜಾಸ್ತಿ ಆಗುತ್ತೆ ಅಂತ। ಸೊ ಗೈಸ್, ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ನಿಮಗೆ ನಾನು ಕಳೆದ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ರೋಮನ್ ರೈನ್ಸ್ ಅವ್ರ ಹತ್ರ ಒಂದು ಟೈಟಲ್ ಹೋಗಿ ಹೋಗುತ್ತೆ, ಕ್ಲಾಶ್ ಆಫ್ ದಿ ಕ್ಯಾಸಲಲ್ಲಿ ಅಥವಾ ಫ್ಯೂಚರಲ್ಲಿ ಹೋಗಿ ಹೋಗುತ್ತೆ ಒಂದು ಟೈಟಲ್ ಅಂತ। ಎಸ್, ಈಗ ಸಖತ್ತು ಡಿಮ್ಯಾಂಡ್ ಬರ್ತಾ ಇದೆ, ಯಾಕಂದರೆ ನೀವು ನೋಡಿರ್ಬೋದು, ನಿಮಗೆ ಗೊತ್ತಿಲ್ಲ ಅಂದರೆ ರಾ ನಡೆಯೋದು USA ನೆಟ್ವರ್ಕಲ್ಲಿ ಆ್ಯಂಡ್ ಸ್ಮ್ಯಾಕ್ಡೌನು ಫಾಕ್ಸ್ ನೆಟ್ವರ್ಕಲ್ಲಿ। ಎಸ್, ಈಗ USA ನೆಟ್ವರ್ಕ್ ಅವರು ಸಖತ್ತು ಡಿಮ್ಯಾಂಡ್ ಮಾಡ್ತಾ ಇದಾರಂತೆ ನಮ್ಮ ಶೋಲ್ಲಿ WWE ಚಾಂಪಿಯನ್ಶಿಪ್ ಬೇಕೇ ಬೇಕು ಅಂತ। ಸೊ ಅದಕ್ಕೋಸ್ಕರ ಟ್ರಿಪಲ್ ಎಚ್ ಅವರು ನೋಡ್ತಾ ಇದಾರಂತೆ। ಸೊ ಗೈಸ್, ಪಕ್ಕ ಅಂತ ಅನ್ಕೋಬಿಡಿ, ಇದಂತೂ WWE ಚಾಂಪಿಯನ್ಶಿಪ್ಪು ರಾಗೆ ಬರೋದು। ಸೊ ಒಂದು ಟೈಟಲ್ಲು ಪಕ್ಕ ರಾಗೆ ಬಂದೇ ಬರುತ್ತೆ, ಅಥವಾ ಎರಡನ್ನು ಯೂನಿಫೈ ಮಾಡಿಬಿಟ್ಟು ಹೊಸ ಟೈಟಲನ್ನು ತಗೊಬರ್ಬೋದು, ಬಟ್ ಅದ್ರ ಆಗೋದಿಲ್ಲ ಅಂತ ಅನಿಸುತ್ತೆ। ನೋಡೋಣ ಯಾವ ರೀತಿ WWE ರೋಮನ್ ರೈನ್ಸ್ ಅವರಿಂದ ಒಂದು ಟೈಟಲ್ನ ತಗೊಳ್ಳುತ್ತೆ ಅಂತ। ನನ್ನ ಪ್ರಿಡಿಕ್ಷನ್ ವೀಡಿಯೋ ಕೂಡ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ। ಸೊ ಗೈಸ್, ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ, ಬ್ರಾಕ್ ಲೆಸ್ನರ್ಗೆ ಪ್ರಾಬಬ್ಲಿ ನಾ ಈ ಮೂರು ಅಪೋನೆಂಟು ನಿಮಗೆ ನೋಡೋದಕ್ಕೆ ಸಿಗ್ಬೋದು। ಎಸ್, ಈ ಮೂರರಲ್ಲಿ ಒಬ್ಬರು ನಿಮಗೆ ಬ್ರಾಕ್ ಲೆಸ್ನರ್ ಅವರ ವಿರುದ್ಧ ರಸಮೇನ್ಯದಲ್ಲಿ ನೋಡೋದಕ್ಕೆ ಸಿಗ್ಬೋದು, ಅದರಲ್ಲಿ ಮೊದಲನೇ ಅವರು ಬಾಬಿ ಲ್ಯಾಶ್ಲಿ। ಎಸ್, ಬಾಬಿ ಲ್ಯಾಶ್ಲಿ ವರ್ಸಸ್ ಬ್ರಾಕ್ ಲೆಸ್ನರ್ ಅವರ ನಡುವೆ ಇನ್ನೂ ಒಂದು ಮ್ಯಾಚು ಆಗಬೇಕು ಅಂತ ಎಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ। ಆ್ಯಂಡ್ ಬಾಬಿ ಲ್ಯಾಶ್ಲಿ ಅವರು ಕೂಡ ಸಖತ್ ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ, ನನಗೆ ಬ್ರಾಕ್ ಲೆಸ್ನರ್ ಅವರ ಮೇಲೆ ಇನ್ನೊಂದು ಮ್ಯಾಚ್ ಬೇಕು ಅಂತ। ಸೊ ಈ ಪ್ಲ್ಯಾನ್ ಮುಖಾಂತರ ಹೋದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ನಾನು ಸಖತ್ ಇಂಟ್ರೆಸ್ಟಿಂಗ್ ಆಗಿದ್ದೀನಿ। ಬಾಬಿ ಲ್ಯಾಶ್ಲಿ ವರ್ಸಸ್ ಬ್ರಾಕ್ ಲೆಸ್ನರ್ ಇಬ್ಬರು ಕೂಡ ಅದೇ ರೀತಿ ದಪ್ಪ ಒಂಥರ ಬಾಡಿ ಬಿಲ್ಡರ್ಸ್ ಥರ ಇದ್ದಾರೆ, ಸೊ ನೋಡೋಣ ಏನಾಗುತ್ತೆ ಅಂತ। ಎರಡನೇ ವ್ಯಕ್ತಿ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಬ್ರಾಕ್ ಲೆಸ್ನರ್। ಎಸ್, ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಕಳೆದ ಮ್ಯಾಚಲ್ಲಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ನಮಗೂ ಇನ್ನೊಂದು ಮ್ಯಾಚ್ನ ಡಿಸರ್ವ್ ಮಾಡ್ತಾರೆ,
ಬ್ರಾಕ್ ಲೆಸ್ನರ್ ಅವರ ವಿರುದ್ಧ. ಸೊ ಈ ಮ್ಯಾಚ್ ಅನ್ನು ಕೂಡ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಅಂಡ್ ಮೂರನೇ ವ್ಯಕ್ತಿ ಗಾಯ್ಸ್, ಎಡ್ಜ್ ವರ್ಸಸ್ ಬ್ರಾಕ್ ಲೆಸ್ನರ್. ನಾನಂತೂ ಈ ಮ್ಯಾಚ್ಗೆ ಸಖತ್ ವೋಟ್ನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಡ್ಜ್ ವರ್ಸಸ್ ಬ್ರಾಕ್ ಲೆಸ್ನರ್ ಅವರು ಮೊದಲನೇ ಒಂದು ಸತಿನ ಮ್ಯಾಚ್ ಆಗಿಲ್ಲ. ಈ ಮ್ಯಾಚ್ ಏನಾದ್ರು ಬಂದರೆ ಒಂದು ಫ್ರೆಶ್ ಫ್ಯೂಡು ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಡ್ಜು ಯಾವ ರೀತಿ ಈಗ ರೆಸಲ್ನ ಮಾಡ್ತಾರೆ, ಆ್ಯಂಡ್ ಬ್ರಾಕ್ ಲೆಸ್ನರ್ ಅವರು ಯಾವ ರೀತಿ ರೆಸಲ್ನ ಮಾಡ್ತಾರೆ, ಯಾವ ರೀತಿ ಸ್ಟೋರಿ ಲೈನ್ ನಿಮಗೆ ಸಿಗುತ್ತೆ ಅಂತ ನಾನಂತೂ ಸಖತ್ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವುಗಳು ಕೂಡ ಕಮೆಂಟ್ ಮಾಡಿ ರಸಮೇನ್ಯದಲ್ಲಿ ಬಾಬಿ ಲ್ಯಾಶ್ಲಿ ವರ್ಸಸ್ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನೋಡೋದಕ್ಕೆ ಇಷ್ಟಪಡ್ತೀರೋ, ಡ್ರೂ ಮೆಕೆಂಟೈರ್ ವರ್ಸಸ್ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ನ ನೋಡೋದಕ್ಕೆ ಇಷ್ಟಪಡ್ತೀರೋ, ಅಥವಾ ಎಡ್ಜ್ ವರ್ಸಸ್ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ನ ನೋಡೋದಕ್ಕೆ ಇಷ್ಟಪಡ್ತೀರೋ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಸೊ ಗಾಯ್ಸ್, ನಮ್ಮ ನೆಕ್ಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದರೆ, ನಾನು ಒಂದು ವೀಡಿಯೋನ ಮಾಡಿದ್ದೆ, ಬ್ರೇವ್ ಐಟು ಅಥವಾ ಫೀಂಡ್ ಯಾರೋ ರಿಟರ್ನ್ ಆಗ್ತಾರೆ ಅಂತ. ಆ ವಿಡಿಯೋದಲ್ಲಿ ನಿಮಗೆ ಫುಲ್ ಹೇಳಿದ್ದೆ, ಟ್ರಿಪಲ್ ಎಚ್ ಅವರು ಬ್ರೇವ್ ಐಟ್ ಅವರ ಜೊತೆ ಮಾತುಕತೆನ ನಡೆಸ್ತಾ ಇದ್ದಾರೆ. ಬಟ್ ಅವರ ಮಧ್ಯದಲ್ಲಿ ಒಂದು ಕನ್ಫ್ಯೂಷನ್ ಶುರು ಆಗಿದೆ, ಯಾಕಂದರೆ ಬ್ರೇವ್ ಐಟ್ ಅವರು ಫೀಂಡ್ ಮುಖಾಂತರ ಬರಬೇಕು ಅಂತಿದ್ದಾರೆ, ಬಟ್ ಟ್ರಿಪಲ್ ಎಚ್ ಅವರು ಫೀಂಡ್ ಬೇಡ, ನಿಮ್ಮ ಬ್ರೇವ್ ಐಟ್ ಆಗಿ ಬರ್ತಾ ಇದ್ದಾರೆ ಬಾ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವರ ಮಧ್ಯದಲ್ಲಿ ಒಂದು ಸ್ವಲ್ಪ ಇದು ತೊಂದರೆ ಉಂಟಾಗಿದೆ ಅಂತ. ಬಟ್ ಈಗ ಆ ತೊಂದರೆ ಎಲ್ಲ ಕ್ಲಿಯರ್ ಆಗಿದೆಯಂತೆ. ಆ್ಯಂಡ್ ಟ್ರಿಪಲ್ ಎಚ್ ಆ್ಯಂಡ್ ಬ್ರೇವ್ ಐಟ್ ಅವರ ನಡುವೆ ಪ್ರಾಬಬ್ಲಿ ಒಂದು ಕಾಂಟ್ರಾಕ್ಟ್ ಕೂಡ ಸೈನ್ ಆಗಿದೆ ಅಂತ ಸಖತ್ ರೂಮರ್ಸ್ಗಳು ಬರ್ತಾ ಇದಾವೆ. ಆ್ಯಂಡ್ ಪ್ರಾಬಬ್ಲಿ ನಮಗೆ ಬ್ರೇವ್ ಐಟ್ ಅವರು ಟ್ರಿಪಲ್ ಐಟ್ನ ಕನ್ವಿನ್ಸ್ ಮಾಡಿದ್ರು ಅಥವಾ ಟ್ರಿಪಲ್ ಐಚ್ ಅವರು ಬ್ರೇವ್ ಐಟ್ನ ಕನ್ವಿನ್ಸ್ ಮಾಡಿದ್ರು ಗೊತ್ತಿಲ್ಲ. ಆದಷ್ಟು ಬೇಗ ನಮಗೆ ಬ್ರೇವ್ ಐಟ್ ಅವರು ಪಕ್ಕ WWE ನೋಡೋದಕ್ಕೆ ಸಿಕ್ಕೇ ಸಿಗ್ತಾರೆ. ಇದಂತೂ ಕನ್ಫರ್ಮ್ ಅಂತ ಅಂದ್ಕೊಳ್ಳಿ, ಕನ್ಫರ್ಮ್ ನ್ಯೂಸ್ ಇದು. ಕಾಂಟ್ರಾಕ್ಟ್ ಅಂತೂ ಆಗಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ, ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ, ಯಾಕಂದರೆ ಅಷ್ಟು ದೊಡ್ಡ ರಿಟರ್ನ್ ಅದನ್ನು ಎಲ್ಲರೂ ಕಾಯ್ತಾ ಕೂತಿರ್ತೀವಿ. ಪಕ್ಕ ಬಂದರೆ ಮಾತ್ರ ರೆಸ್ಲಿಂಗ್ ಇಂಡಸ್ಟ್ರಿಯಲ್ಲೇ ಒಂದು ದೊಡ್ಡ ರಿಟರ್ನ್ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ, ಆ್ಯಂಡ್ ಯಾವಾಗ ಬರ್ತಾರೆ ಅಂತ. ಸೊ ಗೈಸ್, ಇಷ್ಟು ಇವತ್ತಿನ ವಿಡಿಯೋ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು.